हाय फ्रेंड्स एल्रिगू नमस्कार वेलकम टू योर फेवरेट यूट्यूब चैनल सैंडलवुड रिव्यूज। ಸ್ನೇಹಿತರೆ ನಮ್ಮ ಭಾರತ ದೇಶದಲ್ಲಿ ನಾಗನಾಗಿನಿ ಜೋಡಿ ಆವುಗಳಿಗೆ ತುಂಬಾ ಗೌರವ ಕೊಡಲಾಗುತ್ತೆ ಮತ್ತು ಈ ಜೋಡಿ ಆವುಗಳಿಗೆ ದೇವರಿಗೆ ಪೂಜೆ ಮಾಡುವ ರೀತಿಯಲ್ಲಿ ಭಕ್ತರು ಈ ನಾಗರ ಆವುಗಳನ್ನು ಪೂಜೆ ಮಾಡುತ್ತಾರೆ। ದೇವರು ಶಿವ ಈ ನಾಗರ ಆವಿಗೆ ತನ್ನ ಕುತ್ತಿಗೆಯಲ್ಲಿ ಸದಾಕಾಲ ಇರಲು ಅವಕಾಶ ಕೊಟ್ಟಿದ್ದಾರೆ। ಇದೇ ಕಾರಣದಿಂದ ನಮ್ಮ ದೇಶದಲ್ಲಿ ಅನೇಕ ನಾಗದೇವತೆಗಳ ದೇವಸ್ಥಾನಗಳು ಇದ್ದಾವೆ। ಭಾರತದಲ್ಲಿ ಹಲವು ಪೌರಾಣಿಕ ಸಿನಿಮಾಗಳನ್ನು ಈ ನಾಗನಾಗಿನಿ ಜೋಡಿಯ ಕಥೆಗಳನ್ನು ಆಧರಿಸಿ ನಿರ್ಮಾಣ ಮಾಡಿದ್ದಾರೆ। ಆದರೆ ಇವತ್ತು ನಾವು ಹೇಳೋಕೆ ಹೊರಟಿರುವ ಒಂದು ನಾಗನಾಗಿನಿ ದೇವಸ್ಥಾನದ ಕಥೆ ಕೇಳಿದ್ರೆ ನೀವೆಲ್ಲ ಶಾಕ್ ಆಗ್ತೀರಾ। ಈ ದೇವಾಲಯದ ಕಥೆ ಸಿನಿಮಾಗಳಲ್ಲಿ ತೋರಿಸುವ ನಾಗನಾಗಿನಿ ಕಥೆಗಳಿಗಿಂತ ತುಂಬಾ ರೋಚಕವಾಗಿದೆ। ಸ್ನೇಹಿತರೆ ಮುಂದೆ ವಿಡಿಯೋ ನೋಡೋಕ್ಕೂ ಮುಂಚೆ ನೀವು ಕೂಡ ನಾಗರಹಾವುಗಳನ್ನು ದೇವರು ಎಂದು ನಂಬುತ್ತೀರಾ ಅನ್ನೋದಾದರೆ ಈಗಲೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ಕಮೆಂಟ್ ಬಾಕ್ಸ್ನಲ್ಲಿ ಜೈ ನಾಗರಾಜ ಎಂದು ತಪ್ಪದೆ ಕಮೆಂಟ್ ಮಾಡಿ। ಭಾರತದ ಮಧ್ಯಪ್ರದೇಶ ರಾಜ್ಯದ ಗ್ವಾಲಿಯರ್ ಸಿಟಿಯಲ್ಲಿ ಒಂದು ದೇವಸ್ಥಾನ ಇದೆ। ಈ ದೇವಸ್ಥಾನ ನಾಗರಾಜ ಮತ್ತು ನಾಗಿನಿ ಜೋಡಿಗಳ ಪ್ರೇಮದ ಸಂಕೇತವಾಗಿದೆ। ಈ ಮಂದಿರದ ಒಂದು ವಿಶೇಷತೆ ಏನಂದ್ರೆ ಹಿಂದೂ ಮತ್ತು ಮುಸ್ಲಿಂ ಎರಡು ಧರ್ಮಕ್ಕೆ ಸೇರಿದ ಜನಗಳು ಈ ನಾಗನಾಗಿನಿ ಜೋಡಿಯ ಪೂಜೆ ಮಾಡುತ್ತಾರೆ। ಒಂದು ಮಾಹಿತಿಯ ಪ್ರಕಾರ 2015 ರಲ್ಲಿ ಒಂದು ಗ್ವಾಲಿಯರ್ ನಗರದ ಟ್ರಾನ್ಸ್ಪೋರ್ಟ್ ಸ್ಟೇಷನ್ ಹತ್ತಿರ ನಾಗನಾಗಿನಿಯ ಒಂದು ಜೋಡಿ ರಸ್ತೆ ದಾಟುತ್ತಿದ್ದವು। ಆಗ ಅಚಾನಕ್ಕಾಗಿ ಒಂದು ಟ್ರಕ್ ಲಾರಿ ಬಂದು ನಾಗರಾಜನ ಮೇಲೆ ಆ ಲಾರಿ ಹರಿದು ಹೋಯಿತು। ನಾಗರಾಜ ಹಾವು ಅಲ್ಲೇ ಸತ್ತು ಹೋಯಿತು। ತನ್ನ ಪ್ರಿಯತಮ ಸತ್ತು ಹೋಗಿರೋದು ನೋಡಿದ ನಾಗಿನಿ ಹಾವು ನಾಗರಾಜ ಆವಿನ ಶವದ ಪಕ್ಕದಲ್ಲೇ ಜಾಂಡ ಓಡಿ ಕೂತು ಬಿಟ್ಟಿತ್ತು। ಮಧ್ಯ ರಸ್ತೆಯಲ್ಲಿ ಈ ರೀತಿ ಹಾವುಗಳು ಕೂತಿರೋದು ನೋಡಿದ ಗಾಡಿಗಳು ಅಲ್ಲಲ್ಲೇ ನಿಂತುಕೊಂಡವು। ಈ ಕಾರಣದಿಂದ ಸುಮಾರು 50 ಕಿಲೋಮೀಟರ್ ವರೆಗೂ ಅಲ್ಲಿ ಟ್ರಾಫಿಕ್ ಜಾಮ್ ಉಂಟಾಯಿತು। ಕೆಲ ಸಮಯದ ನಂತರ ಆ ನಾಗಿನಿ ಹಾವನ್ನು ರಸ್ತೆಯಿಂದ ಓಡಿಸಲು ಒಬ್ಬ ಮಹೇಶ್ ಹೆಸರಿನ ಆವಾಡಿಗನನ್ನು ಸ್ಥಳಕ್ಕೆ ಕರೆಸಲಾಯಿತು। ಆವಾಡಿಗ ಮಹೇಶ್ ಆ ನಾಗಿನಿ ಹಾವನ್ನು ಹಿಡಿದು ತನ್ನ ಬುಟ್ಟಿಯಲ್ಲಿ ಹಾಕಿಕೊಂಡು ದೂರದ ಕಾಡಿಗೆ ಹೋಗಿ ಆ ಹೆಣ್ಣು ಹಾವನ್ನು ಬಿಟ್ಟು ಬಂದ। ಆದರೆ ಮಾರನೇ ದಿನ ಕೂಡ ಅದೇ ರಸ್ತೆಯ ಮಧ್ಯ ನಾಗರಾಜ ಸತ್ತ ಜಾಗದಲ್ಲೇ ಬಂದು ಪುನಃ ಆ ನಾಗಿನಿ ಹಾವು ಅಲ್ಲಿಗೆ ಬಂದು ಉಸಿರುಗಟ್ಟಿ ತನ್ನಷ್ಟಕ್ಕೆ ತಾನೇ ಸತ್ತು ಹೋಯಿತು। ಈ ವಿಷಯ ಹಳ್ಳಿಯ ಜನಗಳಿಗೆಲ್ಲ ಗೊತ್ತಾಗಿ ಎಲ್ಲರೂ ನಾಗರಾಜ ಮತ್ತು ನಾಗಿನಿ ಎರಡು ಹಾವುಗಳನ್ನು ಸಂಪ್ರದಾಯದ ಪ್ರಕಾರ ಒಟ್ಟಿಗೆ ಎರಡು ಹಾವುಗಳನ್ನು ಅಲ್ಲೇ ಸುಡಲಾಯಿತು। ಆನಂತರ ಅವುಗಳ ಅಂತಿಮ ವಿಧಿವಿಧಾನದ ಪೂಜೆಗಳನ್ನು ಕೂಡ ಅಲ್ಲೇ ಮಾಡಲಾಯಿತು। ಆ ಹಾವುಗಳ ಅಸ್ಥಿಯನ್ನು ಗಂಗಾ ನದಿಗೆ ತೆಗೆದುಕೊಂಡು ಹೋಗಿ ಬಿಡಲಾಯಿತು। ಈ ಎರಡು ನಾಗನಾಗಿನಿ ಹಾವುಗಳ ನಡುವೆ ಇದ್ದ ಅಮರ ಪ್ರೀತಿಯನ್ನು ನೋಡಿದ ಅಲ್ಲಿನ ಜನಗಳು ಆ ಎರಡು ಹಾವುಗಳು ಸತ್ತ ಜಾಗದಲ್ಲೇ ಸ್ವಲ್ಪ ರಸ್ತೆ ಬಿಟ್ಟು ಪಕ್ಕದಲ್ಲಿ ನಾಗನಾಗಿನಿಯ ದೇವಸ್ಥಾನವೊಂದನ್ನು ನಿರ್ಮಿಸಿದರು। ದೇವಾಲಯದ ಒಳಗೆ ನಾಗನಾಗಿನಿಯ ಮೂರ್ತಿಗಳನ್ನು ಸ್ಥಾಪನೆ ಮಾಡಲಾಯಿತು। ಈ ದೇವಾಲಯದಲ್ಲಿ ಪ್ರತಿ ವರ್ಷ ನಾಗರ ಪಂಚಮಿ ದಿನದಂದು ಇಲ್ಲಿ ದೊಡ್ಡ ಜಾತ್ರೆ ಮಾಡಲಾಗುತ್ತೆ। ಈ ಜಾತ್ರೆಯಲ್ಲಿ ಬೇರೆ ಬೇರೆ ಊರುಗಳಿಂದೆಲ್ಲ ಜನಗಳು ಬಂದು ನಾಗದೇವತೆಗಳ ದರ್ಶನ ಪಡೆಯುತ್ತಾರೆ।